ಟೊಮೊಟೊ ಟೊಮೊಟೊ ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ ಆಗ್ತಾ ಇದೆ ಅನ್ನೋ ಒಂದು ಚರ್ಚೆ ಎಲ್ಲ ಕಡೆ. 70 ರೂಪಾಯಿ, 80 ರೂಪಾಯಿ, 100 ರೂಪಾಯಿವರೆಗೂ ಟೊಮೊಟೊ ಕೆಜಿ ಟೊಮೊಟೊ ಹೋಗಿದೆ ಅನ್ನೋ ಲೆಕ್ಕಾಚಾರ. ಮತ್ತೊಂದು ಕಡೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲೂ ಕೂಡ ಟೊಮೊಟೊ ಬೆಲೆ ಗಗನಕ್ಕೇರ್ತಾ ಇದೆ ಅನ್ನೋ ಒಂದು ಮಾಹಿತಿ. ಒಂದು ಕಡೆ ದೆಹಲಿ ಮತ್ತು ಇಡೀ ದೇಶದಂಥ ಮಳೆ ಬರ್ತಾ ಇರೋದ್ರಿಂದ, ಮಹಾರಾಷ್ಟ್ರದಲ್ಲೂ ಮತ್ತು ಎಲ್ಲ ಕಡೆ ಮಾನ್ಸೂನು ಚುರುಕಾಗಿರೋದ್ರಿಂದ ಟೊಮೊಟೊವನ್ನು ಸಾಕ್ಸೋದಕ್ಕೆ ಆಗ್ತಾ ಇಲ್ಲ, ಹೀಗಾಗಿ ಬೆಲೆ ಜಾಸ್ತಿ ಆಗ್ತಾ ಇದೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಉತ್ಪಾದನಾ ಕೇಂದ್ರಗಳಿಂದ ಪೂರೈಕೆ ಸ್ಥಗಿತಗೊಂಡಿದೆ ಕಾರಣ ದೆಹಲಿ ಮತ್ತು NCR ಪ್ರದೇಶದಲ್ಲಿ ಟೊಮೊಟೊ ರಿಟೇಲ್ ಬೆಲೆ ಕೆಜಿಗೆ 140 ರೂಪಾಯಿ ಏರಿಕೆಯಾಗಿದೆಯಂತೆ. ಏಷ್ಯಾದ ಅತಿ ದೊಡ್ಡ ಸಗಟು ಹಣ್ಣು ಮತ್ತು ತರಕಾರಿ ಮಾರುಕಟ್ಟೆಯಾದ ದೆಹಲಿಯ ಆಜಾದ್ಪುರ ಮಂಡಿಯಲ್ಲಿ ಸೋಮವಾರ ಟೊಮೊಟೊ ಹೋಲ್ಸೇಲ್ ಬೆಲೆ ಗುಣಮಟ್ಟವನ್ನು ಆರಂಭಿಸಿ ಆರಂಭದಿಂದ 60 ರೂಪಾಯಿ ಕೆಜಿ 120 ರೂಪಾಯಿವರೆಗೂ ಹೋಗಿದೆಯಂತೆ, ಮಾರಾಟ ಆಗಿದೆಯಂತೆ ಹೋಲ್ಸೇಲ್ ಮಾರ್ಕೆಟಲ್ಲೇ. ಇನ್ನು ಮದರ್ ಡೈರಿಯ ಸಫಲ್ ಟೊಮೊಟೊ ಕೆಜಿಗೆ 99 ರೂಗೆ ಮಾರಾಟ ಮಾಡಿದರೆ ಆನ್ಲೈನ್ ಚಿಲ್ಲರೆ ವ್ಯಾಪಾರ OTP ಟೊಮೊಟೊ ಹೈಬ್ರಿಡ್ಗೆ ಕೆಜಿಗೆ 140 ರೂಪಾಯಿಗೆ ಮಾರಾಟ ಮಾಡಿದೆ. ಇನ್ನು ಬಿಗ್ ಬಾಸ್ಕೆಟ್ನಲ್ಲಿ ಕೆಜಿ ಟೊಮೊಟೊ 105-120 ರೂಪಾಯಿವರೆಗೂ ಇದೆ. ಪ್ರಮುಖ ಉತ್ಪಾದನಾ ಕೇಂದ್ರಗಳಿಂದ ಪೂರೈಕೆ ಕಡಿಮೆಯಾದ ಕಾರಣ ಟೊಮೊಟೊ ಬೆಲೆ ಏರಿಕೆಯಾಗಿದೆ. ಮಳೆಯಿಂದಾಗಿ ಪೂರೈಕೆಯಲ್ಲೂ ಕೂಡ ವ್ಯತ್ಯಯ ಉಂಟಾಗಿದೆ ಅಂತ ಟೊಮೊಟೊ ಸಂಘದ ಅಧ್ಯಕ್ಷ ಆಜಾದ್ಪುರ ಟೊಮೊಟೊ ಸಂಘದ ಅಧ್ಯಕ್ಷ ಅಶೋಕ್ ಕೌಶಿಕ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಇನ್ನೊಂದು 15 ದಿನ ಅದಾದಮೇಲೆ ಟೊಮೊಟೊ ಬೆಲೆ ಕಡಿಮೆ ಆಗುತ್ತೆ ಅಂತ ಕೇಂದ್ರ ಸರ್ಕಾರ ಕೂಡ ಭರವಸೆಯನ್ನು ಕೊಟ್ಟಿದೆ. ಅದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಕ್ರಮವನ್ನು ಮಾಡ್ತೀವಿ ಅಂತ. ಟೊಮೊಟೊ ಬೆಲೆ ಯಾಕೆ ಜಾಸ್ತಿ ಆಗಿದೆ ಅಂದರೆ ಈಗ ಸೀಸನ್ ಆ್ಯಕ್ಚುಲಿ, ಬಟ್ ಬೆಳೆ ಸರಿಯಾಗಿ ಬಂದಿಲ್ಲ. ಕೆಲವು ಕಡೆ ಮಳೆ, ಕೆಲವು ಕಡೆ ಬಿಸಿಲಿಂದಾಗಿ ಸರಿಯಾಗಿ ಬೆಳೆ ಆಗಿದೆ. ಟೊಮೊಟೊ ಬೆಳೆಯೆಲ್ಲ ಹಾನಿಯಾಗಿ ರೈತರಿಗೆ ಲಾಸ್ ಆಗಿದೆ. ಇರೋ ಕಡಿಮೆ ಟೊಮೊಟೊ ಬೆಳೆಯನ್ನು ಮಾರ್ಕೆಟ್ಗೆ ತರ್ತಾ ಇದ್ದಾರೆ, ಹೀಗಾಗಿ ಬೆಲೆ ಜಾಸ್ತಿ ಆಗಿದೆ. ಜೊತೆಗೆ ಬಾಂಗ್ಲಾದೇಶಕ್ಕೆ ಪಾರ್ಸಲ್ ಹೋಗ್ತಾ ಇರೋದ್ರಿಂದ ಬೆಲೆ ಜಾಸ್ತಿ ಆಗಿದೆ ಅನ್ನೋದು ಏನು ವ್ಯಾಪಾರಿಗಳ ಮಾತು. ನೋಡೋಣ, 15 ದಿನ ಆದಮೇಲೆ ಕಡಿಮೆ ಆಗುತ್ತೆ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಬಟ್ ಮಳೆ ಜಾಸ್ತಿ ಆದರೆ ಮತ್ತು ಟೊಮೊಟೊ ಬೆಲೆ ಜಾಸ್ತಿ ಆಗುತ್ತೆ, ಯಾಕಂದರೆ ಟ್ರಾನ್ಸ್ಪೋರ್ಟ್ ಮಾಡೋಕ್ಕಾಗಲ್ಲ ಮತ್ತು ಗಿಡಗಳನ್ನ ಹಾಳಾಗ್ತವೆ ಟೊಮೊಟೊ ಗಿಡಗಳು, ಹಾಗಾಗಿ ಮತ್ತೆ ಬೆಲೆ ಜಾಸ್ತಿ ಆಗುತ್ತೆ ಅನ್ನೋ ಒಂದು ಚರ್ಚೆ ಇದೆ. ನೋಡೋಣ ಏನಾಗುತ್ತೆ, ಎಷ್ಟಾಗುತ್ತೆ ಅಂತ.